परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ व्यासाय भवनाचाय श्रीशाय गुणराचये हृद्याय शुद्धविद्याय मध्वाय च नमो नमः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः सचीतामूलरामार्चा कोशे गजपते स्थिता येना नीता नमस्तस्मै श्रीमन्द्रगरिभिक्षवे सत्याग्नकोत्थान पंचाश्दर्षपूजका सत्य प्रमोदतीर्थारौमिधारैरहम शुकवत्म्य शिक्षिस्में कृपालुभिश्रीमत्सत्मतीर्थार वंदे विद्यागुरून्म गमनासन संगतिल्ला स्मृतिमात्रेण भवापवर्गदात्री ಕಥಮಪ್ಯಮರ ಪ್ರಪಂಚ ನನು ಮಧ್ವ ಮಾಲ್ಪಬೋಧ ಮಧು ವಿಜಯದ ಹದಿಮೂರನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ನಾವು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಸಾಕು ಚಿಂತನೆ ಮಾಡಿದರೆ ಸಾಕು ನಮ್ಮ ಎಷ್ಟೋ ಜನ್ಮಗಳು ಪರಿಹಾರ ಆಗತ್ತೆ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ ಅದು ಸತ್ಯ ಅದರಂತೆ ಶ್ರೀಮದಾಚಾರ್ಯರ ಪೀಠದಲ್ಲಿ ಬಂದ ಪ್ರತಿಯೊಬ್ಬ ಗುರುಗಳ ಚರಿತ್ರೆಯನ್ನು ಸ್ಮರಣೆ ಮಾಡಿದರೂ ಕೂಡ ನಮಗೆ ಎಷ್ಟೋ ದುಃಖಗಳು ಜನ್ಮಗಳು ಕೂಡ ಪರಿಹಾರ ಆಗತ್ತೆ ಹಾಗಾಗಿ ನರಹರಿ ತೀರ್ಥರ ಆರಾಧನಾ ಮಹೋತ್ಸವದ ಈ ದಿನ ವಿಶೇಷವಾಗಿ ನರಹರಿ ತೀರ್ಥರ ಚರಿತ್ರೆಯನ್ನು ನಾವು ಸ್ಮರಣೆ ಮಾಡಬೇಕು ಸಾಕ್ಷಾತ್ತು ಶ್ರೀಮದಾಚಾರ್ಯರ ಶಿಕ್ಷ ಶಿಷ್ಯರವರು ಶ್ರೀಮದಾಚಾರ್ಯರು ತೀರ್ಥರಿಗೆ ನರಹರಿ ತೀರ್ಥರಿಗೆ ಮಾಧವ ತೀರ್ಥರಿಗೆ ಅಕ್ಷೋಭ್ಯ ತೀರ್ಥರಿಗೆ ಎಲ್ಲರಿಗೂ ಆಶ್ರಮವನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯರೇ ಆಶ್ರಮವನ್ನು ಕೊಟ್ಟು ವೇದಾಂತ ಸಾಮ್ರಾಜ್ಯದಲ್ಲಿ ಅವರಿಗೆ ಅಧಿಪತಿಗಳನ್ನಾಗಿ ಮಾಡಿದ್ದು ಶ್ರೀಮದ್ ಆಚಾರ್ಯರೇ ಆದರೆ ಯಾರ ನಂತರ ಯಾರು ರಾಮದೇವರ ಸೇವೆಯನ್ನು ಮಾಡಬೇಕು ಅಂತಂಬುದನ್ನು ನಿರ್ಧಾರ ಮಾಡಿ ಅವರ ವಯಸ್ಸು ಹಾಗೂ ಯೋಗ್ಯತ ಅದು ತಾರತಮ್ಯಕ್ಕೆ ತಕ್ಕಂತೆ ಯಾರ ನಂತರ ಯಾರು ರಾಮದೇವರ ಪೂಜೆಯನ್ನು ಮಾಡಬೇಕು ವೇದಾಂತ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂತಂಬೋದನ್ನು ಹಾಕಿಕೊಟ್ಟವರೂ ಕೂಡ ಶ್ರೀಮದಾಚಾರ್ಯರೇ ಹಾಗಾಗಿ ಪದ್ಮನಾಭ ತೀರ್ಥರು ನಂತರ ನರಹರಿ ತೀರ್ಥರು ಆಮೇಲೆ ಮಾಧವ ತೀರ್ಥರು ಆಮೇಲೆ ಅಕ್ಷೋಭ ತೀರ್ಥರು ಅಂತ ಶ್ರೀಮದ್ ಆಚಾರ್ಯ ಹೇಳಿದ ಪ್ರಕಾರವಾಗಿ ಕ್ರಮವಾಗಿ ಅವರು ವೇದಾಂತ ಸಾಮ್ರಾಜ್ಯವನ್ನು ಆಳ್ತಾ ಬಂದಿದ್ದಾರೆ ಅಂತಹ ನರಹರಿ ತೀರ್ಥರು ತಪಸ್ವಿಗಳು ಜ್ಞಾನಿಗಳು ಅಂತಹ ಜ್ಞಾನಿಗಳು ಸ್ಮರಣೆ ಮಾಡೋದು ನಮಗೆ ಎಷ್ಟೋ ದುಃಖಗಳನ್ನು ಪರಿಹಾರ ಮಾಡುತ್ತೆ ಪಾಪಗಳ ಪರಿಹಾರ ಆಗತ್ತೆ ಗುರು ಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ ಗುರುಗಳ ಸ್ಮರಣೆ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಆ ನರಹರಿ ತೀರ್ಥರ ಚರಿತ್ರೆಯನ್ನು ಯಥಾಮತಿಯಾಗಿ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ನರಹರಿ ತೀರ್ಥರ ಪೂರಾಶ್ರಮದ ಹೆಸರು ಶ್ಯಾಮ ಶಾಸ್ತ್ರಿಗಳು ಅಂತ ಅವರು ಅದ್ವೈತ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಎಲ್ಲ ಅದ್ವೈತ ಶಾಸ್ತ್ರಗಳನ್ನು ಹಾಗೂ ವೇದಾಂತ ವ್ಯಾಕರಣ ತರ್ಕ ಮೀಮಾಂಸಾದಿ ಗ್ರಂಥಗಳನ್ನು ಕೂಡ ಚೆನ್ನಾಗಿ ತಳಸ್ಪರ್ಶಿಯಾಗಿ ಅಧ್ಯಯನವನ್ನು ಮಾಡಿ ಉತ್ತಮ ಪಾಂಡಿತ್ಯವನ್ನು ಪಡೆದ ವಿದ್ವಾಂಸರು ಶ್ಯಾಮಶಾಸ್ತ್ರಿಗಳು ಅವರು ಗಂಜಾಮ್ ಡಿಸ್ಟ್ರಿಕ್ಟ್ನ ಶ್ರೀಕಾಕುಳ ಎಂಬ ಊರು ಆ ಊರಿನಲ್ಲಿ ನರಸಿಂಹ ಭಟ್ಟೋಪಾಧ್ಯಾಯರು ಅಂತ ಒಬ್ಬ ಉತ್ತಮ ಆಚಾರ್ಯರು ಅವರು ಕೂಡ ಅದ್ವೈತ ಪರಂಪರೆಯಲ್ಲಿ ಬಂದವರೇ ಅವರ ಮಕ್ಕಳು ಇವರು ಶ್ಯಾಮಶಾಸ್ತ್ರಿಗಳು ಅವರಿಗೆ ಪದ್ಮನಾಭ ತೀರ್ಥರ ಪರಿಚಯ ಇತ್ತು ಅವರ ಸಂಬಂಧನೂ ಇತ್ತು ಹೀಗಾಗಿ ಅವರು ಶ್ರೀಮದಾಚಾರ್ಯರ ಶಿಷ್ಯರಾಗಿದ್ದೂ ಶಿಷ್ಯರಾಗಿದ್ದು ಕೂಡ ಅವರಿಗೆ ಗೊತ್ತಿದೆ ಹೀಗಾಗಿ ತೀರ್ಥರ ಹತ್ರ ಹೋಗಿ ಸ್ವಲ್ಪ ಅಧ್ಯಯನವನ್ನು ಮಾಡಿ ಶ್ರೀಮದಾಚಾರ್ಯರ ಶಾಸ್ತ್ರಗಳೆಲ್ಲವನ್ನೂ ಕೂಡ ಸರ್ವಮೂಲ ಗ್ರಂಥಗಳನ್ನು ಅವಲೋಕನ ಮಾಡಿ ಅವರು ಆನಂದವನ್ನು ಅನುಭವಿಸಿದ್ದಾರೆ ಅವರು ಮೋಹಪೀತ ಲವಣೋದಕೋ ಮುಹು ಪ್ರಾಕ್ಪಿ ಪಾಚು ಅಮೃತಂಪಿ ಬನ್ನಿವ ಉಪ್ಪು ನೀರ ಕುಡಿದ ವ್ಯಕ್ತಿಗೆ ಕಾವೇರಿಯ ಸಿಹಿನೀರು ಕುಡಿಸಿದರೆ ಏನು ಆನಂದ ಆಗಬೇಕೋ ಆ ಆನಂದ ಆದಂತೆ ಶ್ರೀಮದಾಚಾರ್ಯರ ಆಚಾರ್ಯರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಆ ಆನಂದ ಆಗಿದೆ ಅವರಿಗೆ ಎಲ್ಲ ಶ್ರೀಮದಾಚಾರ್ಯರ ಆಚಾರ್ಯರ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಎಲ್ಲ ಸಂಶಯಗಳು ವಿಪರೀತ ಜ್ಞಾನ ಅವೆಲ್ಲವೂ ಕೂಡ ಪರಿಹಾರ ಆಗಿದೆ ಆನಂದದಿಂದ ಮನಸ್ಫೂರ್ತಿಯಾಗಿ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅಂಗೀಕಾರ ಮಾಡಿ ಶ್ರೀಮದಾಚಾರ್ಯರ ಶಿಷ್ಯರಾಗಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಅವರ ಹತ್ರ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅವರ ಮುಖ ಕಮಲಗಳಿಂದಲೇ ಎಲ್ಲ ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು ಎಂಬ ಉದ್ದೇಶದಿಂದ ಶ್ರೀಮದಾಚಾರ್ಯರ ಹತ್ರ ಬರ್ತಾರೆ ಸಂಚಾರ ಕ್ರಮೇಣ ಶ್ರೀಮದಾಚಾರ್ಯ ಆ ಕಡೆ ಬಂದಾಗ ಶ್ರೀಮದಾಚಾರ್ಯರ ಹತ್ರ ಬಂದು ಸಾಟ್ಟಾಂಗ ನಮಸ್ಕಾರ ಮಾಡಿ ನರಹರಿತಿರ್ತಾರೆ ನನಗೆ ಆಶ್ರಮವನ್ನು ಕೊಡಬೇಕು ನೀವು ಶ್ರೀಮಧಾಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರ ಹನುಮ ಭೀಮ ಮಧ್ವ ಮೂರೂ ಕೂಡ ವಾಯುದೇವರ ಅವತಾರಗಳೇ ವಾಯುದೇವರು ಎಲ್ಲರ ಹಣೆಯ ಬರಹವನ್ನು ಬರೆಯೋರೇ ಅವರು ಅಂದ ಮೇಲೆ ಜೀವೋತ್ತಮನಾದ ವಾಯುದೇವರಂದ್ರೂ ನೀನು ಇಷ್ಟು ಬೇಗ ಚನ್ಯಾಶಾಸ್ತ್ರ ಸ್ವೀಕಾರ ಮಾಡೋ ಒಂದು ಸಾಹಸವನ್ನು ಮಾಡಬೇಡಿ ನೀವಿನ್ನ ರಾಜ್ಯಭಾರ ಮಾಡಬೇಕಾಗಿದೆ ನಿಮಗೆ ಉತ್ತಮ ಯೋಗ ಇದೆ ರಾಜಯೋಗ ಇದೆ ಹೀಗಾಗಿ ಇಷ್ಟು ಬೇಗ ಸನ್ಯಾಸ ಬೇಡ ಅಂತ ಅದಕ್ಕೆ ನರಹೇಳ್ತಿರ್ತಾರೆ ಅಂದ್ರೂ ಇಲ್ಲ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ ರಾಜ್ಯಭಾರವನ್ನು ಕೂಡ ವಹಿಸ್ತೇನೆ ಆದ್ದರಿಂದ ದಯಮಾಡಿ ಕೊಡ್ರಿ ಅಂತ ಶ್ರೀಮದ್ ಆಚಾರ್ಯನು ಬೇಡ ಅಂದರು ಅವರು ಕೇಳಿದರು ಆಮೇಲೆ ಮತ್ತೆ ಶ್ರೀಮಧಾಚಾರ್ಯನು ಹ್ಞೂ ಅಂತೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟರು ಹಾಗೆ ಶ್ರೀಮದಾಚಾರ್ಯ ಮೊದಲು ಹೇಳಿದ ಮಾತಿಗೆ ಅವರು ನಿರಾಕರಣೆ ಮಾಡಿದಂತ ಆಯ್ತಲ್ಲವೇ ಅಂತ ಹಾಗೇನಿಲ್ಲ ಶ್ರೀಮಧಾಚಾರನ ಅಭಿಪ್ರಾಯನೇ ಅಟ್ಟು ಮೊದಲು ನಾನು ಕೇಳಬೇಕು ಆಮೇಲೆ ಒಳಗೆ ನಿಂತು ಬೇಡ ಮತ್ತೆ ನಾ ಅವ್ರ ಒಳಗೆ ನಿಂತು ನಾನು ಮಾಡಿಕೊ ಆಶ್ರಮವನ್ನು ಕೊಟ್ಟಾಗ ಮತ್ತವರು ಸ್ವೀಕಾರ ಮಾಡಿ ನನ್ನ ಮಾತನ್ನು ಕೇಳಬೇಕು ಇವೆಲ್ಲವೂ ಕೂಡ ಸ್ವಯಮೇವ ಅಂತರಾತ್ಮನ ಪ್ರೇರಯಿತ್ವ ಹೇಳಿ ಒಳಗೆ ನಿಂತು ಅವರೆಲ್ಲ ಅವರೇ ನುಡಿಸ್ತಾರೆ ಎಲ್ಲವನ್ನು ಕೂಡ ಹೀಗಾಗಿ ಅವರ ಇಚ್ಛಾನೇ ಹಂಗಿದೆ ಶ್ರೀಮದಾಚಾರ್ಯು ನಾನು ಮೊದಲು ಬೇಡ ಅಂದಾಗ ಅವರು ಕೊಡು ಅನ್ನಬೇಕು ಮತ್ತೆ ನಾ ಕೊಡಬೇಕು ಇದೆಲ್ಲ ನಡಿಬೇಕು ದೇವರ ಇಚ್ಛಾ ಆ ಪ್ರಕಾರವಾಗಿ ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ ಹೀಗಾಗಿ ಮುಂದೆ ಅವರು ಮತ್ತೆ ಶ್ರೀಮದಾಚಾರ್ಯ ಹತ್ರ ಆಶ್ರಮವನ್ನು ತೆಗೆದುಕೊಂಡು ದೀಕ್ಷಾವನ್ನು ಕೂಡ ತೆಗೆದುಕೊಂಡು ಒರಿಸ್ಸಾ ಪ್ರಾಂತದ ಗಂಜಾಂ ದೇಶದ ಅದು ರಾಜನ ಆಸ್ಥಾನದಲ್ಲಿ ಇರ್ತಕ್ಕಂತಹದ್ದು ಅಲ್ಲಿ ಹೋಗಿ ತಮ್ಮ ಯಥಾಪ್ರಕಾರ ತಮ್ಮ ದೇಶಕ್ಕೆ ಹೋಗಿ ಅಲ್ಲಿ ಶ್ರೀಮದಾಚಾರ್ಯ ಹೇಳಿದ ಪ್ರಕಾರವಾಗಿ ಹಗಲು ರಾತ್ರಿ ಶ್ರಮವನ್ನು ಪಟ್ಟು ಅವರ ಭಾಷೆಯನ್ನು ಚೆನ್ನಾಗಿ ತಿಳಿದುಕೊಂಡು ಎಲ್ಲ ಶಾಸ್ತ್ರಗಳನ್ನು ಅವರಿಗೆ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಉಪದೇಶವನ್ನು ಮಾಡಿ ಮೊದಲನೇ ಮಾತು ಹೊಸ ಭಾಷೆ ಯಾರಿಗೂ ಸಂಸ್ಕಾರ ಇಲ್ಲ ಅವರಿಗೆ ಸಂಸ್ಕಾರವನ್ನು ಕೊಡಿಸಿ ಅವರಿಗೆ ಅವರ ಭಾಷೆಯಲ್ಲೇನೆ ಎಲ್ಲ ದೇವರ ಹಾಡುಗಳನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅವರಿಗೆ ಗೊತ್ತಿಲ್ಲ ಇದೆಲ್ಲವೂ ಕೂಡ ದೇವರ ಹಾಡುಗಳು ವಾಯುದೇವರ ಹಾಡುಗಳು ಅಂತಂಬೋದು ಅವರಿಗೆ ಗೊತ್ತಿಲ್ಲ ಅವರ ಭಾಷೆಯಲ್ಲೇ ಅವರಿಗೆ ರಚನೆ ಮಾಡಿಕೊಟ್ಟು ಅವರಿಗೆ ತಿಳಿಸಿಕೊಟ್ಟು ಅವರಿಗೆ ವಿಶೇಷವಾಗಿ ಮಾಧ್ವ ದೀಕ್ಷೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ ನರಹರಿ ತೀರ್ಥರು ಅಲ್ಲಿ ಆ ಒತ್ಸಾ ಪ್ರಾಂತದಲ್ಲಿ ಭಾನುದೇವ ಅಂತ ಒಬ್ಬ ರಾಜ ಅವನ ತಂದೆ ನರಸಿಂಹನಾಯಕ ಅಂತ ಆ ನರಸಿಂಹನಾಯಕನ ನಂತರ ಭಾನುದೇವ ಅವರು ರಾಜರಾಗಿದ್ದರು ಬಾ ನರಸಿಂಹನಾಯಕ ರಾಜನಾಗಿದ್ದಾಗ ತೀರ್ಥರ ತಂದೆ ಮಂತ್ರಿಯಾಗಿದ್ದರು ಭಾನುದೇವ ರಾಜನಾದಾಗ ಇವರು ಮಂತ್ರಿಯಾಗಿದ್ದಾರೆ ಮಂತ್ರಿಯಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿಸ್ತಾ ಈ ಕಡೆ ಪಾಠ ಪ್ರವಚನವನ್ನು ಕೂಡ ಮಾಡ್ತಾ ಉತ್ತಮವಾದ ಸಾಧನೆಯನ್ನು ಮಾಡಿದವರು ನರಹರಿತೀರ್ಥ ಶ್ರೀಪಾದಂಗಳವರು ಅವರು ಮಂತ್ರಿಗಳ ವಂಶ ಅವ್ರದೆಲ್ಲರೂ ಕೂಡ ಹಾಗಾಗಿ ಒಂದು ದಿನ ಇವರು ತಿರುಗಿ ಶ್ರೀಮದಾಚಾರತ್ರ ಆಶ್ರಮವನ್ನು ತೆಗೆದುಕೊಂಡು ತೀರ್ಥರ ಬರೋದ್ರೊಳಗೇನೆ ಆ ಭಾನುದೇವ ಅವನು ದೇಹತ್ಯಾಗವನ್ನು ಮಾಡಿದ್ದಾನೆ ಯಾರು ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅವನಿಗೆನೋ ಮಕ್ಕಳಿಲ್ಲ ಮುಂದೆ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡೋರು ಯಾರು ಅಂತ ವಿಚಾರ ಮಾಡಿದಾಗ ಆ ದೇಶದಲ್ಲಿ ಒರಿಸ್ಸಾ ಪ್ರಾಂತದಲ್ಲಿ ದೇವರ ಗುಡಿಗೆ ಸಂಬಂಧಪಟ್ಟ ಒಂದು ಆನೆ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರವಾದ ಆ ಆನೆ ಅದರ ಕೈಯಲ್ಲಿ ಮಾಲೆಯನ್ನು ಕೊಟ್ಟು ಯಾರ ಕೊಳಲ್ಲಿ ಈ ಆನೆ ಮಾಲೆಯನ್ನು ಹಾಕತ್ತೋ ಅವರು ರಾಜ್ಯಭಾರವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ ಊರಿನವರೆಲ್ಲ ಹಿಂದಿನ ದಿವಸ ಬಹಳ ಪ್ರಾಕ್ಟೀಸ್ ಮಾಡಿಸಿದ್ರು ನಮ್ಮ ಕುತ್ತಿಗೆಯಲ್ಲಿ ಹಾಕಿಸ್ಬೇಕು ಹಾಕಿಸ್ಕೋಬೇಕು ನಮ್ಮ ಕುತ್ತಿಗೆಯಲ್ಲಿ ಹಾಕಿಸ್ಕೋಬೇಕು ಅಂತ ಎಟ್ಟೆಲ್ಲ ಮಾಡಿದರೂ ಮರದಿವಸ ಯಾರ ಕೊಳಲ್ಲಿ ಮಾಲೆಯನ್ನು ಹಾಕಿಲ್ಲ ಊರಿನ ಹೊರಗೆ ಒಂದು ಗುಹೆಯಲ್ಲಿ ಜಪ ಮಾಡ್ತಾ ಇರತಕ್ಕಂತಹ ನರಹರಿ ತೀರ್ಥರು ಜಪ ಮಾಡ್ತಾ ಇದ್ದರು ಓಂಕಾರವನ್ನು ಶ್ರದ್ಧೆಯಿಂದ ಜಪವನ್ನು ಮಾಡ್ತಾ ಇದ್ದಾರೆ ಜಪ ತೇ ಗುರುತ್ತಮಃ ಜಪ ಎಲ್ಲ ಮುಗಿದು ಎದ್ದು ಬಂದಿದ್ದಾರೆ ಅಲ್ಲಿವರೆಗೆ ಯಾರು ಒದರಿದ್ರು ಒಳಗೆ ಬನ್ರಿ ಒಳಗೆ ಯಾರಿದ್ದೀರಿ ದಯಮಾಡಿ ಹೊರಗೆ ಬನ್ರಿ ಅಂತೇಳಿ ಯಾರು ಕರೆದ್ರು ಹೊರಗೆ ಬಂದಿಲ್ಲ ಓಂಕಾರವನ್ನು ಜಪ ಮಾಡ್ತಾ ಇದ್ದಾರೆ ಪ್ರಣವ ಮಂತ್ರವನ್ನು ತರಂತಿ ಅನೇನ ಅನಿಷ್ಟ ನಿಜಯಮಿತಿ ತಾರಹ ಅಂತ ಓಂಕಾರ ಅಂತರ್ಥ ಆ ಓಂಕಾರವನ್ನು ಜಪ ಮಾಡ್ತಾ ಇದ್ದಾರೆ ಮಹಾನುಭಾವರು ಜಪ ಎಲ್ಲ ಮುಗಿದ ಮೇಲೆ ಎದ್ದು ಬಂದಿದ್ದಾರೆ ಅಪ್ ಬಂದ ತಕ್ಷಣ ಆ ಕೊರಳಲ್ಲಿ ಮಾಲೆಯನ್ನು ಹಾಕಿಬಿಟ್ಟಿದೆ ಆನೆ ಆನಂದ ಆಗೋಯ್ತು ಅವರಿಗೆ ಶ್ರೀಮದಾಚಾರ್ಯರ ಮಾತು ನೆನಪು ಬಂತು ನಿನಗೆ ರಾಜಯೋಗ ಇದೆ ನಿಮಗೆ ಅಂತ ಅಪ್ಯನಾಗತಗತ ಪ್ರತಿಪತ್ತಿಂ ಶ್ರದ್ಧದು ಪೃತುಲಚೇತಸೇತೇ ಶ್ರೀಮದಾಚಾರ್ಯರ ಮಾತು ಎಂದು ಸುಳ್ಳಲ್ಲ ಭೂತ ಭವಿಷ್ಯದ ವರ್ತಮಾನ ಜ್ಞಾನಿಗಳಾದ ವಾಯುದೇವರ ಅವತಾರ ಅವರು ಹಾಗಾಗಿ ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಥಾ ಪ್ರಕಾರ ನರಗರ ತೀರ್ಥರು ರಾಜ್ಯಭಾರವನ್ನು ಮಾಡಬೇಕಾದಾಗ ಬಭೂವ ಧರಣಿ ಸದಾ ಸಕಲ ಸಸ್ಯ ಸಂಶಾಲಿನಿ ನರತೀರ್ಥರ ಸ್ತೋತ್ರದಲ್ಲಿ ಅವರ ಚರಿತ್ರೆಯಲ್ಲಿ ಹೇಳತ ಅವರು ರಾಜ್ಯಭಾರ ಮಾಡಬೇಕಾದಾಗ ಒಳ್ಳೆ ಸಸ್ಯಭರಿತವಾಗಿತ್ತು ಧಾನ್ಯ ಭರಿತವಾಗಿತ್ತು ಭೂಮಿ ಆನಂದವಾಗಿದ್ದರು ಪ್ರಜೆಗಳು ಕಾಲೋವಾ ಕಾರಣಂ ರಾಜ ಕಾಲ ಕಾರಣಂ ಇತಿತೇ ಸಂಶಯೋ ಮಾೂತ್ ರಾಜ ಕಾಲಸ್ಯ ಕಾರಣಂ ಧರ್ಮಿಟ್ಟನಾದ ರಾಜ ಇದ್ದ ಅಂದ್ರೆ ಪ್ರಜೆಗಳೆಲ್ಲ ಧರ್ಮಿಟ್ಟರಾಗಿರ್ತಾರೆ ದೇಶ ಎಲ್ಲ ಆನಂದವಾಗಿರುತ್ತೆ ಸುಭಿಕ್ಷೆಯಿಂದ ಇರುತ್ತೆ ರಾಜ್ಞಿ ಧರ್ಮಿಣಿ ಧರ್ಮಿಟ್ಟ ಪಾಪೆ ಪಾಪೇ ಸದಾ ರಾಜ ನಮ ಯಥಾ ರಾಜ ತಥಾ ಪ್ರಜಾ ಹೀಗಾಗಿ ಸುಖವಾಗಿದ್ರೆಲ್ಲರೂ ಕೂಡ ಆದರೆ ಇಷ್ಟು ಸಿಂಹಾಸನದ ಮೇಲೆ ಕುಳಿತುಕೊಂಡರೂ ಕೂಡ ನರಹರ ತೀರ್ಥರು ಯಾವ ಸುಖದ ಭೋಗವನ್ನು ಮಾಡದೆ ಸನ್ಯಾಸಿಗಳಾಗಿದ್ದು ಶ್ರೀಮದಾಚಾರ್ಯರು ಹೇಳಿದ ಪ್ರಕಾರ ಯತಿಪ್ರಣವ ಕಲ್ಪದಲ್ಲಿ ಹೇಗೆ ಹೇಗೆ ಸನ್ಯಾಸಿಗಳು ಯತಿಗಳ ಧರ್ಮವನ್ನು ಆಚರಣೆ ಮಾಡಬೇಕೋ ಅದನ್ನು ಆಚರಣೆ ಮಾಡ್ತಾ ಯಾವ ಭೋಗಗಳನ್ನು ಕೂಡ ಮಾಡಿಲ್ಲಂತೆ ಅದು ದೊಡ್ಡದು ವಿಕಾರ ಹೇತೌಷತಿ ವಿಕ್ರಿಯಂತೆ ಯೇಶಾಮನ ಚೇತಾಂಶಿ ಧೀರಾಹ ಅಂತ ಬೇಕಾದಷ್ಟು ಭೋಗ್ಯವಾದ ಪದಾರ್ಥಗಳಿದ್ರೂ ಕೂಡ ಯಾವುದನ್ನೂ ಅಪೇಕ್ಷಾ ಪಡದೆ ಅದೇ ಇದ್ರಲ್ಲ ನನುಸಾ ವಿರಕ್ತಿಗಿಂಚ ಕಿಂಚಿತರಕ್ತಿಗಿ ರಾಮದೇವರ ಸಪ್ತದ್ವೀಪಗಳಿಗೆ ಅಧಿಪತಿಯಾದ ರಾಮದೇವರು ನಿನಗೆ ಏನು ಬೇಕು ಅಂತ ಕೇಳಿದಾಗ ಹನುಮಂತದೇವರಿಗೆ ನಿನ್ನ ಪಾದಾರ ಭಕ್ತಿಯನ್ನು ಕೊಡಪ್ಪ ಅಂತ ಇಷ್ಟೇ ಕೇಳಿಕೊಂಡ್ರು ಇದೇ ನಿಜವಾದ ವೈರಾಗ್ಯ ಅಂತ ಹೇಳ್ತಾರೆ ಹಾಗಾಗಿ ರಾಜ್ಯಭಾರವನ್ನು ಮಾಡ್ತಾ ಮುಂದೆ ನರಹರಿ ತೀರ್ಥರು ಸಿಂಹಾಚಲ ಆಂಧ್ರ ಪ್ರದೇಶದಲ್ಲಿ ಹತ್ತಿರ ಇರತಕ್ಕಂಥ ಸಿಂಹಾಚಲ ಪ್ರಾಂತಕ್ಕೆ ಹೋಗಿ ಅಲ್ಲಿ ನರಸಿಂಹದೇವರ ದರ್ಶನ ಮಾಡಿ ಅಲ್ಲಿ ವರಾಹ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ಉಗ್ರ ನರಸಿಂಹದೇವರು ಅಲ್ಲಿ ವಿಶೇಷವಾಗಿ ಆ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಬೇಕಾದಷ್ಟು ಬಂಗಾರ ವಜ್ರ ನಾಣ್ಯಗಳನ್ನು ಹಾಗೂ ಭೂಮಿಯನ್ನು ದೇವಸ್ಥಾನದ ಹೆಸರಿನಲ್ಲಿ ಅದನ್ನು ಬರೆದುಕೊಟ್ಟಿದ್ದಾರೆ ಅಲ್ಲಿಯೇನೇ ಆ ದೇವಸ್ಥಾನದಲ್ಲಿ ಶಿಲಾಫಲಕಗಳಲ್ಲಿ ನರಹರಿ ತೀರ್ಥರು ಕೊಟ್ಟಿದ್ದಾರೆ ನಮ್ಮ ಬರೆದಾರೆ ಎಲ್ಲ ಶಿಲಾಫಲಕಗಳಲ್ಲಿ ಇವತ್ತು ಕೂಡ ನಾವು ನೋಡ್ಬೋದು ಅಂದಮೇಲೆ ಆ ನರಹರಿ ತೀರ್ಥರ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ ಮತ್ತೆ ಅದು ವಿಶಾಖಪಟ್ಟಣದ ಹತ್ತಿರದಲ್ಲೇ ಇದೆ ಸಿಂಹಾಚಲ ಅಂತ ಶ್ರೇಷ್ಠವಾಗಿ ಅದನ್ನು ಉದ್ಧಾರ ಮಾಡಿದ್ದಲ್ಲದೆ ಮುಂದೆ ಅಲ್ಲಿ ಅದೇ ಅದಾದ ನಂತರ ಆ ನರಸಿಂಹದೇವರ ದೇವಸ್ಥಾನಕ್ಕೆ ಹೂವಿನ ತೋಟವನ್ನು ಕೂಡ ನಿರ್ಮಾಣ ಮಾಡಿಸಿ ದೇವರಿಗೆ ಪ್ರತಿನಿತ್ಯ ಹೂವಿನ ಅಲಂಕಾರವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಬಹುಶಃ ಆ ಆನೆ ಹೂವಿನ ಮಾಲೆಯನ್ನು ಹಾಕಿದ್ದಕ್ಕೆ ಇಂಥ ದೊಡ್ಡದಾದ ಸ್ಥಾನವನ್ನು ಕೊಟ್ಟಿದ ದೇವರಿಗೆ ನಾವೇನು ಕೊಡಲಿಕ್ಕೆ ಶಕ್ಯ ಹಾಗಾಗಿ ಹೂವಿನ ಮಾಲೆಯನ್ನು ಕೊಟ್ಟ ಆ ದೇವರಿಗೆ ಹೂವಿನ ತೋಟವನ್ನೇ ಕೊಟ್ಟಿದ್ದಾರೆ ನರತೀರ್ಥ ಶ್ರೀಪಾದಂಗಳವರು ಅವನಿದೆ ಅವನ ಅವನದೇನೆ ಅವನಿಗೆ ಕೊಟ್ಟಿದ್ದಾರೆ ಆವಾಗ ಅರ್ಜುನ ದೇವರಾಯ ಅಂತ ಒಬ್ಬ ರಾಜ ಅವನ ಮಗ ಜಯಂತರಾಯ ಹೇಳಿ ಅವನಿಗೆ ಉತ್ತಮವಾಗಿರತಕ್ಕಂತಹ ತತ್ವೋಪದೇಶವನ್ನು ಮಾಡಿ ಮಾಧ್ವ ದೀಕ್ಷೆಯನ್ನು ಕೊಟ್ಟು ಅವರಿಗೂ ಕೂಡ ವಿಶೇಷವಾಗಿ ನರಸಿಂಹದೇವರ ಮಹಿಮೆಯನ್ನು ವರ್ಣನೆ ಮಾಡಿ ಆ ನರಸಿಂಹದೇವರಿಗೆ ಹೂವಿನ ತೋಟವನ್ನು ನೀನು ಒಂದಿಷ್ಟು ಭೂಮಿಯನ್ನು ಕೊಟ್ಟು ವ್ಯವಸ್ಥೆ ಮಾಡಬೇಕಪ್ಪ ಪ್ರತಿನಿತ್ಯ ನರಸಿಂಹದೇವರಿಗೆ ಆ ತೋಟದಿಂದ ಹೂವು ಅಲಂಕಾರಕ್ಕೆ ಹೋಗಬೇಕು ಅಂತಿಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಾದ ಮೇಲೆ ನರಸಿಂಹ ಭಟ್ಟ ನಾಯಕರು ಅಂತ ಅವರ ವಿಶೇಷವಾಗಿ ಎಲ್ಲ ರಾಜರ ಶಿಷ್ಯರಿದ್ದರು ಅವರೆಲ್ಲರಿಗೂ ಕೂಡ ತತ್ವೋಪದೇಶವನ್ನು ಮಾಡಿ ಧರ್ಮ ಪ್ರಚಾರವನ್ನು ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ ದೊಡ್ಡ ಕೀರ್ತಿ ನರಹತೀರ್ಥ ಶ್ರೀಪಾದಂಗಳವರಿಗೆ ಇದೆ ಇದಾದ ಮೇಲೆ ಅಲ್ಲಿ ಪೂಜೆ ಮಾಡತಕ್ಕಂತಹ ಎಲ್ಲ ನರ ನರಸಿಂಹದೇವರ ಪೂಜೆ ಮಾಡುವ ಎಲ್ಲ ಬ್ರಾಹ್ಮಣರಿಗೂ ಕೂಡ ಕ್ಷೇತ್ರಗಳನ್ನು ದಾನ ಕೊಟ್ಟಿದ್ದಾರೆ ಶಿಷ್ಟು ಭೂಮಿಯನ್ನು ಸುಖವಾಗಿ ವಾಸ ಮಾಡಿಕೊಂಡಿರಲಿ ಅವರ ಎಲ್ಲ ಸಂತತಿ ಮುಂದೆ ಅಂತೇಳಿ ಆ ಸಿಂಹಾಚಾರದ ಕೆಳಗೇನೆ ನರಸಿಂಹ ಮಠ ಅಂತ ಸ್ಥಾಪನೆ ಮಾಡಿ ಅಲ್ಲಿ ಒಬ್ಬರಿಗೆ ಸನ್ಯಾಸವನ್ನು ಕೊಟ್ಟು ಬ್ರ ಪಂಡಿತರಿಗೆ ಜಗನ್ನಾಥ ಯತಿಗಳು ಅಂಥವರಿಗೆ ನಾಮಕರಣವನ್ನು ಕೂಡ ಮಾಡಿ ಅವರಿಗೂ ಕೂಡ ವಿಶೇಷವಾಗಿ ಶಿಷ್ಯ ಸಂಪತ್ತನ್ನು ಕೊಟ್ಟು ಇಲ್ಲಿ ಪಾಠ ಪ್ರವಚನ ಮಾಡಿಕೊಂಡು ವಿದ್ಯಾಪೀಠವನ್ನು ನಡೆಸ್ತಾ ಚೆನ್ನಾಗಿ ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತಂಬೋದನ್ನು ಅವರಿಗೂ ಕೂಡ ವಿಶೇಷವಾಗಿ ಉಪದೇಶ ಮಾಡಿದ್ದಾರೆ ಇವೆಲ್ಲವೂ ಕೂಡ ಆ ನರಗರಿ ತೀರ್ಥರ ಆ ಸಿಂಹಾಚಲದಲ್ಲಿ ಹಾಗೂ ಬೇರೆ ಬೇರೆ ಕಡೆ ಆ ನರಗರಿ ತೀರ್ಥರ ಚರಿತ್ರೆಯನ್ನು ಶಿಲಾಫಲಕಗಳಲ್ಲಿ ನಾವು ನೋಡಬಹುದು ಹೀಗಾಗಿ ಮುಂದೆ ನರಸಿಂಹ ನರಹರಿ ತೀರ್ಥರು ಶ್ರೀಕೂರ್ಮ ಕ್ಷೇತ್ರಕ್ಕೆ ಬರ್ತಾರೆ ಶ್ರೀಕೂರ್ಮ ಅದು ಕೂಡ ಅಲ್ಲಿಯೇ ಇದೆ ಆ ತ್ರಿಕೂರ್ಮ ಕ್ಷೇತ್ರಕ್ಕೆ ಬಂದು ಸಾಕ್ಷಾತ್ತು ಕೂರ್ಮ ನಾಮಕ ಭಗವಂತನೇ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರತಕ್ಕಂತಹ ಉತ್ತಮವಾದ ಕ್ಷೇತ್ರ ಅದು ಅಲ್ಲಿ ಬಂದು ಯೋಗ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮುಂದೆ ಶ್ರೀಕುಮ ಶ್ರೀಕುರ್ಮದೇವರ ಎದುರಿಗೆನೇ ಆ ಒಂದು ಕೊಳ ಇದೆ ಸರೋವರ ಅಲ್ಲಿ ಯೋಗ ನರಸಿಂಹದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಅದನ್ನು ಹೇಳ್ತಾರೆ ಪ್ರಾಸಾದಂ ಕಮಟಾಧಿಪಸ್ಯ ಪುರತಃ ದೊಡ್ಡದಾದ ಅಲ್ಲಿ ಮೆಟ್ಟಲು ಜಾಗ ಅಲ್ಲಿ ನರಸಿಂಹದೇವರ ಪ್ರತಿಷ್ಠಾಪನೆಯನ್ನು ಕೂಡ ನರಹೇಳ್ತಿರ್ತಾರೆ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿ ಇವತ್ತಿಗೆ ಆ ನರಸಿಂಹದೇವರನ್ನ ಮತ್ತೆ ಕಾರಣಾಂತರದಿಂದ ತಿರುಕೋಯ್ಲೂರಿನಲ್ಲಿ ಆ ನರಸಿಂಹದೇವರನ್ನು ತಂದು ಪ್ರಾಣದೇವರ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನಾವೆಲ್ಲ ಕಾಣಬಹುದು ಅಲ್ಲಿ ಅನಾನುಕೂಲ ಆಗಿದ್ದರಿಂದ ಮುಂದೆ ನರಹರಿತಿ ನರಹರಿತೀರ್ಥರು ಶ್ರೀಮದ್ ಆಚಾರ್ಯರ ಆಜ್ಞೆಯಂತೆ ಗಜಪತಿ ಸಂಸ್ಥಾನದಲ್ಲಿರತಕ್ಕಂತಹ ಮೂಲ ರಾಮಚಂದ್ರ ದೇವರನ್ನ ತೆಗೆದುಕೊಂಡು ಬರಬೇಕು ಅಂತ ಶ್ರೀಮದಾಚಾರ್ಯರ ಆಜ್ಞೆ ಅವರ ಮನಸ್ಸಿನಲ್ಲಿ ಇತ್ತು ಇದೊಂದು ಮುಖ್ಯವಾದ ಸೇವ ದೊಡ್ಡ ಸೇವ ಹೇಗೆ ರಾಮಚಂದ್ರದೇವರು ಉಂಗುರವನ್ನು ಕೊಟ್ಟು ಅಲ್ಲಿ ತಗೊಂಡು ಹೋಗಿ ಇಟ್ಟು ಸೀತಾದೇವಿಯ ಚೂಡಾಮಣಿಯನ್ನು ತಂದು ಕೊಡಬೇಕು ಅಂತ ರಾಮದೇವರು ಆಜ್ಞೆ ಮಾಡಿದಾಗ ಹನುಮಂತ ದೇವರ ಅನಾಯಾಸವಾಗಿ ಸಮುದ್ರವನ್ನು ದಾಟಿ ರಾಮಮುಕ್ತ ಶರೋಯತ ಹೋಗಿ ಬಂದು ಚೂಡಾಮಣಿಯನ್ನು ರಾಮದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿದರೋ ಹಾಗೆ ನರಹರಿ ತೀರ್ಥರು ಕೂಡ ಶ್ರೀಮದಾಚಾರ್ಯರು ಬಿಟ್ಟ ಬಾಣದಂತೆ ಒರಿಸ್ಸಾ ಪ್ರಾಂತಕ್ಕೆ ಬಂದು ಅಲ್ಲಿ ಎಲ್ಲರಿಗೂ ಕೂಡ ಮಾಧ್ವ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಇದಾದ ನಂತರ ಆ ಗಜಪತಿ ಸಂಸ್ಥಾನದಲ್ಲಿರತಕ್ಕಂತಹ ಮೂಲ ಸೀತಾ ಹಾಗೂ ರಾಮಚಂದ್ರ ದೇವರನ್ನು ತೆಗೆದುಕೊಂಡು ಬರಬೇಕು ನೀನು ಆದರೆ ಊರಿನ ಜನ ಅದನ್ನು ಬಿಡೋದಿಲ್ಲ ಆದರೂ ಕೂಡ ನೀ ಕುದುರೆ ಹತ್ತಿ ಅದನ್ನು ತೆಗೆದುಕೊಂಡು ಬರಬೇಕು ಅಂತಿಷ್ಟು ಹೇಳಿದ್ದಾರೆ ಅದಾದ ಮೇಲೆ ನರಗರಿ ತೀರ್ಥರು ಆ ರಾಮಚಂದ್ರ ದೇವರನ್ನು ಸೀತಾದೇವನ್ನ ತೆಗೆದುಕೊಳ್ತಾರೆ ತೆಗೆದುಕೊಂಡು ನನಗೆ ಇಷ್ಟು ದಿವಸ ರಾಜ್ಯಭಾರ ಮಾಡಿದ್ದಕ್ಕಾಗಿ ನಿಮಗೇನು ಬೇಕು ಅಂತ ನಾನು ಹೊರಡುತ್ತೇನೆ ಅಂತಂದಾಗ ಮಂತ್ರಿಗಳು ರಾಜ್ಯಗಳಲ್ಲಿ ನಿಮಗೇನು ಬೇಕು ಅಂತಂದಾಗ ನಮಗೆ ರಾಮದೇವರ ಸೀತಾದೇವಿಯನ್ನು ಕೊಡ್ರಿ ಅಂದಾಗ ಅದನ್ನು ತೆಗೆದುಕೊಳ್ತಾರೆ ಅಷ್ಟರೊಳಗೆ ಯಾವನೋ ಒಬ್ಬ ವ್ಯಕ್ತಿಯಲ್ಲಿ ದೇವರು ಪ್ರವೇಶ ಮಾಡಿ ಈ ದೇವರನ್ನು ನೀವೇನನ್ನ ಊರಿನಿಂದ ಹೊರಗೆ ಕಳಿಸಿದ್ರೆ ಅಂದರೆ ನಿಮ್ಮ ದೇಶಕ್ಕೆ ಸುಭಿಕ್ಷೆ ಆಗೋದಿಲ್ಲ ದುರ್ಭಿಕ್ಷೆ ಆಗತ್ತೆ ಅಂತ ಹೇಳಿಬಿಡ್ತಾನೆ ಆ ಭಯದಿಂದ ಆಗಿನ ಕಾಲ ಇರುವ ರಾಜ ಹೇಗನ್ನ ಮಾಡಿ ಆ ನರಹರ ತೀರ್ಥ ಆ ಪ್ರತಿಮೆಯನ್ನು ಇಸ್ಕೊಂಡು ಬರಲಿ ವಾಪಸ್ಸು ಅಂತ ಹೇಳಿ ಸೇನಾ ಚತುರಂಗ ಸೇನಾವನ್ನು ಕೊಟ್ಕಳಿಸ್ತಾರೆ ವೇಗವಾಗಿ ಕುದುರೆಯಲ್ಲಿ ನರಹರ ತೀರ್ಥರು ಕೂಡ ಬರ್ತಾರೆ ತ್ರಿಕೂರ್ಮಕ್ಕೆ ಬರ್ತಾರೆ ಆವಾಗ ಆ ಸೈನಿಕರು ಕೂಡ ಬರ್ತಾರೆ ಬಂದು ನಮ್ಮ ದೇವರನ್ನು ನಮಗೆ ಕೊಡ್ರಿ ಅಂದಾಗ ಅವರಂತಾರೆ ನೋಡ್ರಪ್ಪ ಅಷ್ಟರೊಳಗೇನೇ ಅವರು ಒಂದು ಬೆಳ್ಳಿಯ ರಾಮದೇವರು ಸೀತಾದೇವಿ ಹಾಗೂ ಲಕ್ಷ್ಮಣ ದೇವರೆಲ್ಲ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಅಲ್ಲೇ ಇಟ್ಟಿರ್ತಾರೆ ತಗೊಳ್ರಿ ಇದೇ ಮೂಲರಾಮದೇವರು ಸೀತಾದೇವರು ನೋಡ್ರಿ ಅಂತ ಆ ನಿಜವಾದ ಮೂಲ ಮೂಲರಾಮ ಹಾಗೂ ಸೀತಾದೇವಿಯರನ್ನು ಬೇರೆ ಕಡೆ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟು ಬೇರೆ ಬೆಳ್ಳಿಯ ಪ್ರತಿಮೆಯನ್ನು ಯಾಕೆ ಅಂದರೆ ಸಾಕ್ಷಾತ್ತು ಬ್ರಹ್ಮಕರಾರ್ಚಿತವಾದ ರಾಮದೇವರೇ ಪೂಜಾ ಮಾಡಿದ ಹನುಮಂತ ದೇವರು ಕೂಡ ಪೂಜಾ ಮಾಡಿದ ಭೀಮಸೇನ ದೇವರು ಕೂಡ ಪೂಜಾ ಮಾಡಿದ ಆ ರಾಮಚಂದ್ರ ದೇವರು ಪೂಜೆ ಇಲ್ಲದೆ ಸುಮ್ಮಗೆ ಗಜಪತಿ ಸಂಸ್ಥಾನದಲ್ಲಿ ಇದೆ ಅಂತ ರಾಮದೇವರಿಗೆ ಪೂಜಾ ಮಾಡಬೇಕಾಗಿದೆ ಆ ದೇಶದಲ್ಲಿ ಸುಮ್ಮಗೆ ಇದ್ರೆ ಯಾರೂ ಪೂಜಾ ಮಾಡ್ಲಿಕ್ಕೆ ಶಕ್ಯವಿಲ್ಲ ಹೊರಗೆ ತೆಗೆಯೋದಿಲ್ಲ ಆದರೆ ರಾಮದೇವರ ಸೇವೆ ನಿಲ್ಲಬಾರದು ಹೋಗ್ಲಿ ಅವರು ಪೂಜಾ ಮಾಡಬೇಕಂದ್ರೆ ಅವ್ರಿಗೆ ಯಾರಿಗೂ ಯೋಗ್ಯತೆ ಇಲ್ಲ ರಾಮದೇವರನ್ನು ಪ್ರತ್ಯಕ್ಷವಾಗಿ ಪೂಜಾ ಮಾಡೋ ಸಾಮರ್ಥ್ಯ ಯೋಗ್ಯತೆ ಅವ್ರು ಯಾರಿಗೂ ಇಲ್ಲ ಆದ್ದರಿಂದ ಆ ರಾಮದೇವರ ಸೀತಾದೇವಿಯನ್ನ ಕರೆಸಿಕೊಂಡಿದ್ದಾರೆ ಇದಾದ ಮೇಲೆ ನರಹರಿ ತೀರ್ಥರು ಆ ಬೆಳ್ಳಿ ಪ್ರತಿಮೆಯನ್ನ ಅವರಿಗೆ ಕೊಡ್ತಾರೆ ಇದೇ ನಾ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಪ್ರತಿಮೆ ಅಂತ ತೆಗೆದುಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಎತ್ತಲಿಕ್ಕೆ ಆಗೋದಿಲ್ಲ ಪ್ರತಿಮೆಗಳನ್ನು ಅವರಂತಾರೆ ಏನು ಮಾಡಬೇಕು ಸ್ವಾಮಿ ಏನು ಚಿಂತೆ ಮಾಡಬೇಡ್ರಿ ಪ್ರತಿಮೆ ಇಲ್ಲಿದ್ದರೂ ಕೂಡ ಅಲ್ಲಿ ಸುಭಿಕ್ಷೆಯಿಂದ ರಾಜ್ಯ ಇರುತ್ತೆ ಏನು ಚಿಂತೆ ಮಾಡಬೇಡ್ರಿ ದೇವರು ಇಲ್ಲಿದ್ದೇ ಅಲ್ಲಿ ರಕ್ಷಣೆ ಮಾಡ್ತಾನೆ ಸರ್ವತ್ರ ವ್ಯಾಪ್ತನಾದ ಭಗವಂತ ನೀವು ಇಲ್ಲೇ ಬಂದು ಆ ರಾಜ ಪೂಜೆಯನ್ನು ಸಮರ್ಪಣೆ ಮಾಡಲಿ ಅಲ್ಲಿ ಸುಖವಾಗಿ ಎಲ್ಲ ಇರ್ತಾರೆ ದೇಶ ಸುಭಿಕ್ಷೆಯಿಂದ ಇರುತ್ತೆ ಅಂತ ನರವೇರ್ತಿರ್ತರು ಅವರಿಗೆ ಅನುಗ್ರಹವನ್ನು ಮಾಡಿ ಅಷ್ಟು ವಿಶೇಷ ಸನ್ನಿಧಾನ ಬಂದುಬಿಟ್ಟಿತ್ತು ಸ್ಪರ್ಶನಾಥ್ ಭಗವತೋತಿ ಪಾವನಾಥ್ ಸನ್ನಿಧಾನ ಪದತಾಂ ಗತಾಂ ಹರೇ ಅಂತ ಹೇಳಿದ ಹಾಗೆ ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ನರಹರ ತೀರ್ಥರು ಸ್ಪರ್ಶ ಮಾಡಿ ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಮಾತ್ರದಿಂದ ಅವರಿಗೆ ವಿಶೇಷವಾಗಿ ಅಲ್ಲಿ ಭಗವಂತನ ರಾಮದೇವರ ಸನ್ನಿಧಾನ ಬಂದಿದೆ ಇವತ್ತಿಗೂ ಕೂಡ ಆ ವರಹ ಆ ಶ್ರೀ ಶ್ರೀಕುರ್ಮದಲ್ಲಿರ್ತಕ್ಕಂತಹ ಭಗವಂತನ ಪ್ರತಿಮೆಯ ಪಕ್ಕದಲ್ಲಿ ಆ ರಾ ನರಹರಿ ತೀರ್ಥ ತೀರ್ಥರ ಪೂಜಾ ಮಾಡಿದ ಪ್ರತಿಮೆಗಳನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ನಮ್ಮ ಸ್ವಾಮಿಗಳಿಗೂ ಕೂಡ ಮೊನ್ನೆ ಮೊನ್ನೆ ಅದಕ್ಕೆ ಆಭರಣಗಳನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ ಅಂತಹ ಅದ್ಭುತವಾದ ಪ್ರತಿಮೆ ಅದು ಇಷ್ಟೆಲ್ಲ ತಿಳಿಸಿ ಮುಂದೆ ನರಹರ ತೀರ್ಥರು ಆ ರಾಮದೇವರನ್ನು ತಂದು ಶ್ರೀಮದಾಚಾರ್ಯರಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಅದು ಯಾವಾಗ ಅಂದರೆ ಕಾರ್ತೀಕ ಶುದ್ಧ ದ್ವಾದಶಿ ಉತ್ಥಾನ ದ್ವಾದಶಿ ಬಹಳ ಆನಂದ ಆಗೋಯ್ತು ಸಾಕ್ಷಾತ್ ಬ್ರಹ್ಮದೇವರು ಪೂ ಮೊದಲನೇ ಚತುರ್ಮುಖ ಬ್ರಹ್ಮದೇವರು ಪೂಜಾ ಮಾಡಿದ ಸನಕಾದಿಗಳು ಪೂಜಾ ಮಾಡಿದ ಆಮೇಲೆ ದ ಬ್ರಹ್ಮ ದಶರಥ ಮಹಾರಾಜನು ಪೂಜಾ ಮಾಡಿದ್ದಾನೆ ರಾಮಚಂದ್ರದೇವರು ಪೂಜಾ ಮಾಡಿದ್ದಾರೆ ಅಂತ ಪ್ರತಿಮೆಯನ್ನು ನಾನು ನೋಡಬೇಕು ಉತ್ಸಾಹದಿಂದ ಆಗಿಂದಾಗ ಮತ್ತೆ ಸ್ನಾನವನ್ನು ಮಾಡಿ ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಪೂಜೆಯನ್ನು ಮಾಡಿದಾಗ ಅದೇ ಸಂಪ್ರದಾಯ ಇವತ್ತಿಗೂ ಕೂಡ ನಮ್ಮ ಮಠದಲ್ಲಿ ಬಂದಿದೆ ಉತ್ಥಾನ ದ್ವಾದಶಿ ರಾಮದೇವರನ್ನು ಪೂಜೆ ಮಾಡುವ ಸಂಪ್ರದಾಯ ಅವೆಲ್ಲವನ್ನು ಕೂಡ ಮತ್ತು ಆ ನರಹರ ತೀರ್ಥರು ಇಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ನಮಗೆ ಇಲ್ಲದೇ ಇಷ್ಟು ದೊಡ್ಡದಾದ ಸೌಭಾಗ್ಯ ಎಲ್ಲಿ ದೊರಕಿತ್ತು ನಮಗೆ ಇದೆಲ್ಲ ಶ್ರೀಮದಾಚಾರ್ಯರ ಆಜ್ಞೆ ಅವರು ತುಂಬಿದ ಸಾಮರ್ಥ್ಯ ಅವರು ಮಾಡಿದ ಪರಮಾನುಗ್ರಹ ನರಹರ ತೀರ್ಥರಿ ಇಂಥ ದೊಡ್ಡದಾದ ಕೆಲಸವನ್ನು ಮಾಡುವಂಥದ್ದಾಯಿತು ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಕೃಮ್ ಅಂತ ಹೇಳಿದ ಹಾಗೆ ಮಧ್ವಾಚಾರ್ಯರ ಮೂಲಕವಾಗಿ ನರಹರಿ ತೀರ್ಥರಿಗೆ ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡುವ ಸೇವೆಯನ್ನು ದೇವರು ಒದಗಿಸಿಕೊಟ್ಟಿದ್ದಾನೆ ಅಂತಂಬುದನ್ನು ತಿಳಿಸಿ ಮುಂದೆ ನರಹರಿ ತೀರ್ಥರು ಯಕ್ಷಗಾನವನ್ನು ಕೂಡ ಹೇಗೆ ಮಾಡಬೇಕು ಅಂತಂಬುದನ್ನು ಹೇಳಿಸಿಕೊಟ್ಟಿದ್ದಾರೆ ಯಕ್ಷಗಾನ ಪ್ರವರ್ತಕರು ಹೌದು ಅದೇ ಅಲ್ಲದೆ ದಾಸ ಸಾಹಿತ್ಯವನ್ನು ಮೊದಲು ಪ್ರಾರಂಭ ಮಾಡಿದವರೇ ನರಹರಿತೀರ್ಥರು ಕನ್ನಡದ ಪದ್ಯಗಳನ್ನು ಅದ್ಭುತವಾಗಿ ಹಾಡುಗಳನ್ನು ಬರೆದು ಮೊದಲು ತೋರಿಸಿಕೊಟ್ಟವರೇ ತೀರ್ಥರು ದಾಸ ಸಾಹಿತ್ಯ ಪರಂಪರೆಯನ್ನು ಮುಂದುವರೆಸಿದವರು ಅದಾದ ನಂತರ ರಾಜರು ವ್ಯಾಸರಾಜರು ವಾದರಾಜರು ಪುನರದಾಸರು ಒಂದು ಎಲ್ಲ ದಾಸ ಅರಣ್ಯರು ಕೂಡ ಆ ದಾಸ ಸಾಹಿತ್ಯದ ಪರಂಪರೆಯನ್ನು ಬೆಳೆಸ್ತಾ ಉಳಿಸ್ತಾ ಹಾಗೆ ಅದನ್ನು ಸಂಸ್ಥಾಪನೆ ಮಾಡ್ತಾ ಬಂದಿದ್ದಾರೆ ಮುಂದೆ ನರಗರ ತೀರ್ಥರು ನಾರಾಯಣ ಕೆರೆ ಅಂತ ಒಂದು ಊರು ಅಲ್ಲಿ ನಾರಾಯಣ ದೇವರ ಪ್ರತಿಮೆ ಹುದುಗಿ ಹೋಗಿತ್ತು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾರಾಯಣ ಅಂತ ಆ ಊರು ಅದಾದ ಮೇಲೆ ತುಂಗಭದ್ರಾ ನದಿ ಪ್ರವಾಹದಿಂದ ಆ ಊರೆಲ್ಲ ಮುಳುಗಿ ಹೋಗಿದೆ ಮತ್ತೆ ಆ ದೇವರನ್ನು ಅಲ್ಲಿಂದ ತೆಗೆದು ಆ ಮಾರಿಯಮ್ಮನಹಳ್ಳಿ ಎಂಬ ಆ ಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸತ್ಯಪ್ರಮೋ ಶ್ರೀಪಾದಂಗಳವರು ಹಾಗಾಗಿ ಮುಂದೆ ಕರ್ನೂಲಿನಲ್ಲಿ ಮುಖ್ಯ ಪ್ರಾಣ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದು ನರಗರೆ ತೀರ್ಥರೆ ಹೀಗಾಗಿ ನರಸಿಂಹನೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರ ಸೇವೆಯನ್ನು ಕೂಡ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಮಾಧ್ವ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಎಲ್ಲ ಕಡೆ ಪರಮತಗಳನ್ನು ಖಂಡನೆ ಮಾಡಿ ಶ್ರೀಮದಾಚಾರ್ಯರ ಉಪದೇಶ ಮಾಡಿರತಕ್ಕಂತಹ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ದೊಡ್ಡದಾದ ಕೀರ್ತಿ ನರಹರಿ ತೀರ್ಥರು ಇಷ್ಟು ಚೆನ್ನಾಗಿ ಗುರುಗಳ ಸೇವೆಯನ್ನು ಮಾಡಿದ ಆ ನರಹರಿ ತೀರ್ಥರ ಅಂತರ್ಯಾಮಿಯಾದ ಶ್ರೀಮನ್ ಮಧ್ವಾಚಾರ್ಯರ ಹೃತ್ಕಮಲ ಮಧ್ಯ ನಿವಾಸಿಯಾದ ನರಸಿಂಹದೇವರು ವಿಶೇಷವಾಗಿ ನಮಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮ ಜೀವನ ಪರ್ಯಂತವಾಗಿ ಇದೇ ರೀತಿಯಾಗಿ ಉತ್ತಮ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ನಮಗೂ ಕೂಡ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಪಾಠ ಪ್ರವಚನ ಮಾಡುವಂತೆ ಉತ್ತಮವಾದ ಸೌಭಾಗ್ಯವನ್ನು ಯಾವಾಗಲೇ ಕರುಣಿಸಲಿ ಅಂತ ಕೇಳ್ತಾ ಈ ಒಂದು ಚಿಕ್ಕ ಉಪನ್ಯಾಸದ ಮಾಲಿಕೆಯನ್ನು ನಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂತಹ ಅಸ್ಮತ್ ಗುರು ಅಂತರ್ಗತ ಶ್ರೀ ಸತ್ಯಾತ್ಮತೀರ್ಥ ಗುರು ಅಂತರ್ಗತ ಭಾರತೀರನ ಮುಖ್ಯಪ್ರಾಣ ಅಂತರ್ಗತ మూలరామదేవరల్లీ అర్పణ మాట్తానే శ్రీకృష్ణాపణం అను అనైన భావి యత్ పుణ్యం తదాప్నోతు గురుర్మమ